ನರೇಂದ್ರ ಮೋದಿಯವರು ಅಥವಾ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು, ನಾವು ಸ್ವತಂತ್ರ ಹೋರಾಟವನ್ನೇ ಅವರು ಒಪ್ಕೊಂಡಿಲ್ಲ, ತ್ರಿವರ್ಣ ಧ್ವಜವನ್ನೇ ಒಪ್ಕೊಂಡಿಲ್ಲ. ಅವರು ಆರ್ಗನೈಸರಲ್ಲಿ 1947 ಸೆಪ್ಟೆಂಬರ್ ಆರ್ಗನೈಸರಲ್ಲಿ ನೋಡಿ, ಅದರಲ್ಲಿ ಬರೆದಿದ್ದಾರೆ ಈ ತ್ರಿವರ್ಣ ಧ್ವಜ ಅಶುಭ, ಮೂರು ಬಣ್ಣಗಳು ಅಶುಭ, ನಮಗದು ಬೇಕಾಗಿಲ್ಲ ಅಂತ ತ್ರಿವರ್ಣ ಧ್ವಜವನ್ನು ರಿಜೆಕ್ಟ್ ಮಾಡಿರೋರು. ಸಂವಿಧಾನದಲ್ಲಿ ಅವರು ಲೀಡರ್ ಆಗಿರ್ತಕ್ಕಂಥ ಸಾವರ್ಕರ್ರವರು ಮತ್ತು ಗೋಲ್ವರ್ಕರ್ ಅವರು ಹೇಳಿರೋದೇನು ಅಂದರೆ, ಸಂವಿಧಾನದಲ್ಲಿ ಬರೀ ಪಾಶ್ಚಿಮಾತ್ಯ ಸಂಸ್ಕೃತಿ ಅದರ ವಾಸನೆ ಕಾಣ್ತಾ ಇದೆ, ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಬರಬೇಕು ಅನ್ನೋದಿದ್ದರೆ ಸಂವಿಧಾನ ನಾವು ಒಪ್ಪೋದಿಲ್ಲ, ಬೇರೆ ಬೇಕು ಅಂತ ಅವರೇ ಹೇಳಿದ್ದಾರೆ. ಇವ್ರ ಮಾತು ಯಾರು ಕೇಳ್ತಾರೆ, ಚುನಾವಣೆಗೆ ಓಡಿಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು, ಯಾರು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದಾರೆ ನೋಡಿ, ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರ ಬಂದಿದೆ ವಿನಃ, ಬಾಕಿ ಮುಖ್ಯಮಂತ್ರಿ ಮಂತ್ರಿ ಇವೆಲ್ಲ ಆಮೇಲೆ. ಸಂವಿಧಾನ ಇದ್ರೇ ಮುಖ್ಯಮಂತ್ರಿ, ಸಂವಿಧಾನ ಇದ್ರೇ ಮಂತ್ರಿ, ಸಂವಿಧಾನ ಇದ್ರೆ ನೀವು ಪ್ರಶ್ನೆ ಹಾಕ್ಬೋದು, ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ಬೋದು. ಅದೇ ಹೇಳಿದ್ನಲ್ಲ, ಯಾರು ಬೇಕಾದರೂ ಆಸೆ ಇಟ್ಕೋಬೋದು ಸಂವಿಧಾನ ಉಳ್ಕೊಂಡ್ರೆ ಮಾತ್ರ. ಸಂವಿಧಾನವನ್ನೇ ಬದಲಾವಣೆ ಮಾಡಿದಾಗ ಒನ್ ನೇಷನ್ ಒನ್ ಲೀಡರ್, ಒನ್ ನೇಷನ್ ಒನ್ ರೇಷನ್, ಒನ್ ನೇಷನ್ ಒನ್ ಎಜುಕೇಷನ್, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ರಿಲಿಜನ್ ಅಂತೇಳಿ ಬಿಡ್ತಾ ಇದ್ದಾರೆ. ಆಗಲೇ ಇದಕ್ಕೇನಾದರೂ ನಾವು ಎಚ್ಚರ ತಪ್ಪಿದ್ರೆ ನಾವು ನೀವಿಬ್ಬರೂ ಇಲ್ಲ, ಯಾಕಂದರೆ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿರ್ತಕ್ಕಂಥ ನೀವು ಪತ್ರಿಕಾದ್ಯಮಗಳು, ನಿಮಗೆ ನಾನು ಧನ್ಯವಾದ ಹೇಳ್ತೀನಿ, ಸಲ್ಯೂಟ್ ಹೇಳ್ತೀನಿ. ಈ 10 ವರ್ಷ ಏನಾದರೂ ಪ್ರಜಾಪ್ರಭುತ್ವ ಉಳ್ಕೊಂಡಿದ್ರೆ ನೀವು, ನಿಮ್ಮ ಮಾಲೀಕರು ಯಾರ ಕೈಯಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ನೀವು ರಿಪೋರ್ಟ್ರುಗಳು ವರದಿಗಾರರು ಬಂದು ನಮ್ಮನ್ನು ಕೇಳಿ ಪ್ರಶ್ನೆಗಳು ಹಾಕಿ ಸ್ವಲ್ಪ ಆದರೂ ಜನಗಳಿಗೆ ತಿಳ್ಕೊಳಂಗೆ ಮಾಡಿದ್ದೀರ, ನಿಮ್ಮಿಂದ ಉಳ್ಕೊಂಡಿದ್ದೇವೆ ವಿನಃ ನಿಮ್ಮ ಮಾಲೀಕರಿಂದ ಅಥವಾ ಈ ಸರ್ಕಾರದಿಂದ ಅಲ್ಲ. ಈಗಾಗಲೇ ಸರ್ಕಾರದವರು SIT ವರದಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ, ತನಿಖೆ ವರದಿ ಬರಲಿ ಆಮೇಲೆ ಮಾತಾಡ. ಏನಂತ ಈಗ ಕೆಲವರು ರಾಜಕಾರಣ ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಇಳಿಯುತ್ತೆ ಅಂತ ನಾವ್ಯಾರೂ ತಿಳ್ಕೊಂಡಿಲ್ಲ. ನಾವು ಬಂದ ಕಾಲದ ಬೇರೆ, ನಾವಿದ್ದ ಟೈಮಲ್ಲಿ ಇದ್ದಂಥ ನಾಯಕರೆಲ್ಲ ಬೇರೆ, ಆದ್ದರಿಂದ ಕಾಲ ಅದನ್ನೆಲ್ಲ ಸರಿ ಮಾಡುತ್ತೆ. ಸಮಯ ಭಾಳ ಮುಖ್ಯ. ಪೆನ್ಡ್ರೈವ್ ಬರುತ್ತೆ, CD ಬರುತ್ತೆ, ಟೇಪ್ ಬರುತ್ತೆ, ಇವೆಲ್ಲ ನೋಡ್ತಾ ಇದ್ದೀವಿ, ಅದೆಲ್ಲ ಅಂತ್ಯ ಬರುತ್ತೆ. ಯತ್ನಾಳ್ ಅವ್ರು ಏನು ಹೇಳಿಲ್ಲ ಹೇಳಿ, ಯತ್ನಾಳ್ ಅವ್ರು ಹೇಳಿದರು ಮುಖ್ಯಮಂತ್ರಿ BJP ಮುಖ್ಯಮಂತ್ರಿ ಆಗುವಂತೆ 2,500 ಕೋಟಿ ಬೇಕು. ಅದರಲ್ಲಿ ಅವರು ಒಂಥರ ಘೋಷಣಾ ವೀರ ಅಂದರೆ ತಪ್ಪಾಗಲಾರದು, ಮೊದಲಿಂದಲೂ ಸಹ ಒಳ್ಳೊಳ್ಳೆ ಘೋಷಣೆಗಳನ್ನು ಮಾಡಿಕೊಂಡು ಅದರಲ್ಲೇ ಹೀರೋ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ. ಅದರಲ್ಲಿ 2047 ಈ ದೇಶವನ್ನು ಅಮೃತ ಕಾಲ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಅಮೃತ ಕಾಲ ಅಂತಕ್ಕಂಥದ್ದು ಏನು ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ. 2014 ಅಚ್ಚೇ ದಿನ ಅಂತ ಹೇಳಿದವರು, ಆ ನಂತರ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಅಂತೇಳಿ ಅದ್ರ ಕತೆ ಏನಾಯಿತು ಅಂತೇಳಿ, ಅದರಿಂದ ಏನು ಅನುಕೂಲ ಆಗಿದೆ ಅಂತೇಳಿ ಎಲ್ಲೂ ಸಹ ಅವರ ಪ್ರಣಾಳಿಕೆಯಲ್ಲಿ ಇಲ್ಲ. ಅದ್ರ ಜೊತೆಗೆ ಸಬ್ಕೆ ಸಾಥ್, ಸಬ್ಕೆ ವಿಕಾಸ್, ಸಬ್ಕೆ ವಿಶ್ವಾಸ್ ಇವೆಲ್ಲವನ್ನು ಮಾಡಿರ್ತಕ್ಕಂಥವರು 10 ವರ್ಷದಲ್ಲಿ ನೋಡಿದಾಗ ಈ ರಾಷ್ಟ್ರದ ಜನತೆಗೆ ವಿಶ್ವಾಸ ದ್ರೋಹ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ನೋಟ್ ಅಮಾನ್ಯೀಕರಣ ಇರ್ಬೋದು, ನೋಟ್ ಅಮಾನ್ಯೀಕರಣ ಆದ ಸಂದರ್ಭದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಬುಡಮೇಲೆ ಮಾಡ್ತೀವಿ ಹಾಗೂ ಭ್ರಷ್ಟಾಚಾರವನ್ನು ಮುಳುಗಿಸ್ತೀವಿ ಅಂತ ಹೇಳಿದವರು, ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಇಂಗ್ಲೀಷಲ್ಲಿ ನಾರ್ಮಲೈಸ್ ಅಂತಾರೆ, ಅದನ್ನು ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥ ಕೆಲಸ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮೂಲಕ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಗೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದು ನೋಡಿದಾಗ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ನೀವು ಹೇಳ್ಬೋದು. ಪ್ರಧಾನಮಂತ್ರಿಗಳಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಒಬ್ಬ ಸ್ಟೇಟ್ಸ್ಮನ್ ಅಂತ ಹೇಳಿ, ರಾಜಕೀಯ ಮುತ್ಸದಿ, ರಾಜಕಾರಣದಿಂದ ಮೇಲೆದ್ದು ಜಾತಿ ಧರ್ಮ ಭಾಷೆ ಇದನ್ನು ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಅವರ ಸುಮಾರು 10 ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ಮನ್ಶಿಪ್ ಅನ್ನೋದು ತೋರಿಸೇ ಇಲ್ಲ. ಅವ್ರು ಏನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ಮನ್ಶಿಪ್ ಅಂತೇಳಿ ತೋರಿಸಿದ್ದಾರೆ. ನಾನು ಸ್ಟೇಟ್ಸ್ಮನ್ ಅಲ್ಲ, ನಾನು ಸೇಲ್ಸ್ಮನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾ ಅಂದರೆ, ನಮ್ಗೆ ಹೇಳ್ತಾ ಇರ್ತಾರೆ 60 ವರ್ಷದಲ್ಲಿ ನೀವೇನು ಮಾಡಿದ್ರಿ ಮಾಡಿದ್ರಿ ಅಂತ.
23 ಸಾರ್ವಜನಿಕ ಉದ್ಯಮಗಳಲ್ಲಿದ್ದಂಥ HFT HL BL ಅಂದ್ಕೊಂಡು ಏರ್ಪೋರ್ಟಿಂದ ಹಿಡಿದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಸ್ ನಾಟ್ ಎ ಸ್ಟೇಟ್ಸ್ಮನ್, ಈಸ್ ಎ ಸೇಲ್ಸ್ಮನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ನೋಡ್ಬೋದು. ನಾನು ಗುಜರಾತ್ ರಾಜ್ಯದ ಉಸ್ತುವಾರಿ ವಹಿಸಿದ್ದವನು, ಇದೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಅಮೆರಿಕಾ ವೀಸಾ ಕೊಟ್ಟಿರಲಿಲ್ಲ. ನೀವು ಗುಜರಾತಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಇಷ್ಟು ದೊಡ್ಡ ಅಪರಾಧ ಇದೆ, ನೀವು ನಮ್ಮ ಜಾಗದಲ್ಲಿ ಬಂದು ಕಾಲಿಡಬೇಡಿ ಅಂಥೇಳಿ. ಆಮೇಲೆ ಪ್ರಧಾನಮಂತ್ರಿ ಆದಮೇಲೆ ಅದು ರಾಜತಾಂತ್ರಿಕ ಇದು ವೀಸಾ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಮಾಡಿರ್ತಕ್ಕಂಥದ್ದು ಏನು ಅಂತ ನೋಡಿದಾಗ ಅದು ಸಹ ನಿನ್ನೆ ಬೆಳಗಾಮಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಭಾಳ ಪಾಪದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂಥೇಳಿ ಭಾಷಣ ಹೊಡೆದರು. ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯದಿಂದ ಬಂದಿರತಕ್ಕಂಥವರು, ಪೋರ್ಬಂದರಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿರ್ತಕ್ಕಂಥವರು. ಪೋರ್ಬಂದರ್ ಯಾವ ಸ್ಥಿತಿ ಇದೆ ಅಂತ ಇವಾಗ ನೀವು ನೋಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ಮಹಾತ್ಮ ಗಾಂಧಿ ಹುಟ್ಟಿರೋ ಊರು ಮಾಫಿಯಾ ಅವ್ರ ಕೈಯಲ್ಲಿದೆ. ಸಂತೋಖ್ ಬೈನ್ ಅಂತೇಳಿ ಒಬ್ಬರು MLA ಇದ್ದರು, ಜೈಲ್ ಬ್ರೇಕ್ ಮಾಡಿ ಬಂದಿರತಕ್ಕಂಥವ್ರು MLA ಆಗಿದ್ರು, ಈಗ ಅವತ್ತು ಅವ್ರ ಮಗ MLA. ಇವರು ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಿರ್ತಕ್ಕಂಥದ್ರು. ಕರ್ನಾಟಕದವರು ಬಗ್ಗೆ ಪಾಪ ಪುಣ್ಯದ ಬಗ್ಗೆ ಮಾತಾಡೋದು ಬೇಡ, ಇದು ಬಸವಣ್ಣನ ನಾಡು. ಇವರಿಗೆ ಇನ್ನೊಂದು ಹೇಳೋದು ಮರ್ತಾಗ್ಬಿಟ್ಟೆ, ಇವರಿಗೆ ನಮ್ಮ ರಾಜರು ಮಹಾರಾಜರ ಮೇಲೆ ಮಾತಾಡ್ತಾರೆ ಅನ್ನೋದಾದರೆ ಇವರುಗಳು ನರೇಂದ್ರ ಮೋದಿ ಅವ್ರಿಗೆ ಭಾಳ ಪ್ರಿಯವಾದವರು ನವಾಜ್ ಷರೀಫ್ ಅವರು, ಪಾಕಿಸ್ತಾನದ ಪ್ರಧಾನಮಂತ್ರಿ, ಬಿರಿಯಾನಿ ತಿನ್ಕೊಂಡು ಬಂದಿದ್ದರು. ಅದ್ವಾನಿ ಸಾಹೇಬರಿಗೆ ಲಾಹೋರಲ್ಲಿದ್ದಂಥ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್, ಇವ್ರಿಗೆ ಅವ್ರ ಮೇಲೆ ಪ್ರೀತಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವ್ರ ಮಾತಿಗೂ ಕೃತಿಗೂ ಭಾಳ ವ್ಯತ್ಯಾಸ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದವ್ರನ್ನ ಕೆದಕೋದು ಬೇಡ ಇವರು.